ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ ಒಂದು ಇದರ ಬಗ್ಗೆ ಚರ್ಚಿಸೋಣ. ಎಫ್ ಎ ಒನ್ ನಾವು 15 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ವಿ. ಎಫ್ ಎ ಟು 15 ಅಂಕಗಳಿಗೆ. ಎಸ್ ಎ ಒನ್ ಇಲ್ಲಿ ನಾವು 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ. ಎಲ್ಲ ವಿಷಯಗಳಿಗೆ 20 ಅಂಕಗಳನ್ನು ಬಳಸಬೇಕಾಗುತ್ತೆ. ಇಲ್ಲಿ ಕಾಣ್ಬೋದು, ಕನ್ನಡಕ್ಕೆ 20 ಅಂಕ, ಗಣಿತಕ್ಕೆ 20 ಅಂಕ, ಪರಿಸರ ಮತ್ತು ಆರೋಗ್ಯ ಮತ್ತು ಪರಿಸರಕ್ಕೆ 20 ಅಂಕಗಳು, ಹಾಗೆ ಇಂಗ್ಲೀಷು 20 ಅಂಕಗಳು. ಈ ವಿಡಿಯೋದಲ್ಲಿ ನಾವು ಆರೋಗ್ಯ ಮತ್ತು ಪರಿಸರ ಈ ವಿಷಯಕ್ಕೆ ನಾವು ಮಾಡೆಲ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚಿಸೋಣ. ಇಲ್ಲಿ ವಿಡಿಯೋದಲ್ಲಿ ನಾವು ಕಾಣ್ಬೋದು, ಇದು ಸಂಕಲಾತ್ಮಕ ಪರೀಕ್ಷೆ 2, ತರಗತಿ 2ನೇ ಕ್ಲಾಸ್. ವಿಷಯ ಬಂದು ಆರೋಗ್ಯ ಮತ್ತು ಪರಿಸರ. ಒಟ್ಟು ಅಂಕಗಳು 20. ಇಲ್ಲಿ ಮೊದಲನೇ ಪ್ರಶ್ನೆ, ಗುಂಪಿಗೆ ಸೇರದ ಪದಗಳಿಗೆ ವೃತ್ತ ಹಾಕು ಅಂತ ಇದೆ. ಇಲ್ಲಿ 5 ಪ್ರಶ್ನೆಗಳನ್ನು ನಾವು ಕಾಣ್ಬೋದು. ಮೊದಲನೇ ಪ್ರಶ್ನೆ, ಯಾವುದು ಗುಂಪಿಗೆ ಸೇರದ ಪದ ಅದನ್ನು ನಾವು ವೃತ್ತ ಹಾಕಬೇಕು. ಒಳಾಂಗಣ ಆಟಗಳು ಕಬಡ್ಡಿ, ಚೌಕಾಬಾರ್, ಚೆಸ್, ಲೂಡೋ. ಈ ಗುಂಪಿಗೆ ಯಾವುದು ಸೇರೋದಿಲ್ಲ ಅದು ಮಗು ವೃತ್ತವನ್ನು ಹಾಕಬೇಕಾಗತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ, ಹೊರಾಂಗಣ ಆಟಗಳು ಖೋಖೋ, ಕಬಡ್ಡಿ, ವಾಲಿಬಾಲ್, ಚೌಕಾಬಾರ್, ಇದರಲ್ಲಿ ಯಾವುದು ತಪ್ಪಿದೆ ಅದನ್ನು ಮಗು ರೌಂಡ್ ಹಾಕಬೇಕಾಗತ್ತೆ. ತರಕಾರಿಗಳು ಆಲೂಗಡ್ಡೆ, ಬದನೆಕಾಯಿ, ಸೇಬು, ಟೊಮೆಟೊ, ಇದರಲ್ಲಿ ತಪ್ಪಿರುವಂಥದ್ದನ್ನು ಮಗು ವೃತ್ತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಹಣ್ಣುಗಳು ದ್ರಾಕ್ಷಿ, ಪಪಾಯ, ಸೇಬು, ಸೌತೆಕಾಯಿ, ಇದರಲ್ಲಿ ಯಾವುದು ಗುಂಪಿಗೆ ಸೇರೋದಿಲ್ಲ ಅದನ್ನು ವೃತ್ತ ಹಾಕಬೇಕಾಗುತ್ತೆ ಮಗು. ಕೊನೆಯ ಪ್ರಶ್ನೆ, ಬೇಯಿಸಿ ಸೇವಿಸುವ ಆಹಾರ ಆಲೂಗಡ್ಡೆ, ಕುಂಬಳಕಾಯಿ, ಹೂಕೋಸು, ಸೌತೆಕಾಯಿ, ಇದರಲ್ಲಿ ಯಾವುದು ತಪ್ಪು ಮಗು ಅದನ್ನು ಕ್ರಾಸ್ ಔಟ್ ಮಾಡಬೇಕಾಗುತ್ತೆ, ವೃತ್ತ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಇದು ಮೇನ್ ಕ್ವೆಶ್ಚನ್ ನಂಬರ್ 1, 5 ಅಂಕಗಳಿಗೆ. ಈಗ ಮುಂದಿನ ಪ್ರಶ್ನೆ, ಈಗ ಎರಡನೇ ಮೇನ್ ಕ್ವೆಶ್ಚನ್, ಒಳ್ಳೆಯ ಸಿದ್ಧ ಆಹಾರಕ್ಕೆ ರೈಟ್ ಗುರುತು ಮತ್ತು ಒಳ್ಳೆಯದಲ್ಲದ ಆಹಾರಕ್ಕೆ ತಪ್ಪು ಗುರುತು ಹಾಕು ಅಂತ ಇದಕ್ಕೆ 5 ಮಾರ್ಕ್ಸ್ ಇದೆ. ಹುಳಿಯಾದ ದೋಸೆ ಹಿಟ್ಟು ಇದು ನಾವು ಸೇವಿಸಬೇಕಾ ಅಲ್ವಾ ಅಂತ ನೋಡಿ ಮಕ್ಕಳು ಆಲೋಚಿಸಿ ಅದಕ್ಕೆ ಟಿಕ್ ಮಾರ್ಕು ಅಥವಾ ತಪ್ಪು ಮಾರ್ಕನ್ನು ಯೋಚಿಸಿ ಹಾಕಬೇಕಾಗುತ್ತೆ. ಹುಳು ಹಿಡಿದ ಬೇಳೆಕಾಳು ಪ್ಯಾಕೆಟ್ ಅಲ್ಲಿಯೇ ಹುರಿದು ಕೊಟ್ಟ ಪಾಪ್ಕಾರ್ನ್, ಬೂಸ್ಟ್ ಹಿಡಿದ ಬ್ರೆಡ್, ಆಯಾ ದಿನದ ತಯಾರಿಸಿದ ಹಾಲಿನ ಪ್ಯಾಕೆಟ್. ಸೊ ಇದು ಮಗು ಯೋಚಿಸಿ ಸರಿನೋ ತಪ್ಪು ಅಂತ ಬಳಸಬೇಕೋ ಅಥವಾ ಬಳಸಬಾರದು ಅಂತ ಯೋಚಿಸಿ ಮಗು ಉತ್ತರಿಸಬೇಕಾಗತ್ತೆ. ಇದಕ್ಕೆ 2 ಒಟ್ಟು 5 ಅಂಕಗಳು. ಮೂರನೇ ಪ್ರಶ್ನೆ, ಚಿತ್ರ ಬಿಡಿಸಿ ಬಣ್ಣ ತುಂಬು. ಇಲ್ಲಿ ಮಗು ಮನೆಯ ಚಿತ್ರವನ್ನು ಬಿಡಿಸಿ ಅದಕ್ಕೆ ಬಣ್ಣವನ್ನು ತುಂಬಬೇಕಾಗುತ್ತೆ. ಇದಕ್ಕೆ 5 ಅಂಕಗಳನ್ನು ಕೊಟ್ಟಿದ್ದೀವಿ. ಈಗ ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಹೇಳಿದೆ. ಇದಕ್ಕೆ 3 ಅಂಕಗಳನ್ನು ಕೊಟ್ಟಿದ್ದೀವಿ, ಒಂದು ಪ್ರಶ್ನೆಗೆ 1 ಮಾರ್ಕ್. ಅವಧಿ ಮುಗಿದ ಆಹಾರ ಪದಾರ್ಥಗಳನ್ನು ಬಳಸಬಾರದು ಏಕೆ? ಬಹುದಿನಗಳವರೆಗೆ ಫ್ರಿಜ್ನಲ್ಲಿ ಇಟ್ಟಿದ್ದ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಏಕೆ? ನೀನು ಆಡುವ 5 ಆಟಗಳ ಹೆಸರುಗಳನ್ನು ಪಟ್ಟಿ ಮಾಡು. ಈ ರೀತಿಯಾಗಿ 3 ಪ್ರಶ್ನೆಗಳನ್ನು ಕೇಳಿದ್ದೀನಿ. ಇದಕ್ಕೆ 1 ಪ್ರಶ್ನೆಗೆ 1 ಮಾರ್ಕ್, ಹಾಗಾಗಿ 3 ಮಾರ್ಕ್ಸ್ಗೆ ಈ ಪ್ರಶ್ನೆ. ಕೊನೆಯ ಪ್ರಶ್ನೆ, ಚಿತ್ರಗಳನ್ನು ಹೆಸರಿಸು. ಇಲ್ಲಿ ಕುಂಬಳಕಾಯಿ,
ಬದನೆಕಾಯಿ ಮೆಣಸಿನಕಾಯಿ ಆಲೂಗಡ್ಡೆ ಈ ರೀತಿ ಚಿತ್ರಗಳನ್ನು ಬಿಡಿಸಿದ್ದೀವಿ ಆ ಚಿತ್ರಗಳನ್ನು ಹೆಸರಿಸಬೇಕಾಗುತ್ತೆ ಮಗು ಈ ರೀತಿಯಾಗಿ 20 ಅಂಕಗಳಿಗೆ ನಾನು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ಇನ್ನೊಂದು ಸಲ ನೋಡೋಣ ಬನ್ನಿ ಇದು ಮೊದಲನೇ ಪ್ರಶ್ನೆ 5 ಅಂಕಗಳಿಗೆ ಎರಡನೇ ಪ್ರಶ್ನೆ 5 ಅಂಕಗಳಿಗೆ ಒಂದು ಪ್ರಶ್ನೆ 5 ಅಂಕಗಳಿಗೆ ಮೂರು ಪ್ರಶ್ನೆಗಳು 3 ಅಂಕಗಳಿಗೆ ಇಲ್ಲಿ ಅರ್ಧ ಅಂಕಗಳಿಗೆ ಒಟ್ಟು 4 ಚಿತ್ರಗಳಿಗೆ ಉತ್ತರಿಸಬೇಕು ಹಾಗಾಗಿ 2 ಅಂಕಗಳಿಗೆ ಈ ಕೊನೆಯ ಪ್ರಶ್ನೆ ಒಟ್ಟಾರೆ 20 ಅಂಕಗಳಿಗೆ ನಾವು ಸಂಕಲಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಬೇಕಾಗುತ್ತೆ ಒಟ್ಟಾರೆ FA1 15 FA2 15 ಸಂಕಲಾತ್ಮಕ 20 ಒಟ್ಟಾರೆ ಒಂದು ಸೆಮಿಸ್ಟರಲ್ಲಿ 50 ಅಂಕಗಳನ್ನು ನಾವು ಪೂರ್ಣಗೊಳಿಸಬೇಕಾಗುತ್ತೆ ಧನ್ಯವಾದಗಳು